ಹಂಸ ಸರೋವರ. ಬಹಳ ಹಿಂದೆ ಅರಣ್ಯದ ಒಳಗೆ ದೂರದಲ್ಲಿ ಒಂದು ಸರೋವರವಿತ್ತು. ಅದಕ್ಕೆ ಹಂಸ ಸರೋವರ ಎಂದು ಕರೆಯುತ್ತಿದ್ದರು. ಅದರಲ್ಲಿ ಒಂದು ಹಂಸ ಇರುತ್ತಿತ್ತು. ಅದು ತಿಳಿ ನೀರಲ್ಲಿ ಸೊಗಸಾಗಿ ತೇಲುತ್ತಾ ಇತ್ತು. ಹಂಸ ಸರೋವರ ಸುಂದರವಾಗಿತ್ತು. ನಿಗೂಢತೆಯನ್ನು ಅಡಗಿಸಿಕೊಂಡಿತ್ತು. ರವಿ ಮುಳುಗಿದಾಗ ಹಂಸ ಚೆಲುವೆಯಾದ ತರುಣಿಯಾಗುತ್ತಿತ್ತು. ಆ ತರುಣಿ ಅರಸುಕುಮಾರಿ. ಆಕೆ ಹೆಸರು ಓಡೆಟ್. ಆಕೆ ಕ್ರೂರಿಯಾದ ಮಾಟಗಾರ ರೋಡ್ ಬಾಟನಿಂದ ಶಾಪಗ್ರಸ್ತಳಾಗಿದ್ದಾಳೆ. ಆತ ಆಕೆಯನ್ನು ಎರಡೂ ರೀತಿಯೂ ದ್ವೇಷಿಸುತ್ತಿದ್ದ. ಶಾಪಕ್ಕೆ ಮುಕ್ತಿ ಅಂದರೆ ಆಕೆ ನಿಜವಾದ ಪ್ರೀತಿಯನ್ನು ಹುಡುಕಿಕೊಳ್ಳುವುದಾಗಿತ್ತು. ಇನ್ನು ಬಿಡುಗಡೆ ಆಗಿಲ್ಲ ನಿನಗೆ. ನಿನಗಿನ್ನು ಶಾಪದಿಂದ ಮುಕ್ತಿ ಆಗಿಲ್ಲ. ಏನು ಬೇಕಾದಷ್ಟು ನಗು. ನನ್ನ ಪ್ರಿಯಕರ ಬಂದೇ ಬರ್ತಾನೆ, ನನ್ನ ಕಾಪಾಡ್ತಾನೆ ರೋಡ್ ಬಾಟ್. ಖರೆ ಪ್ರಿಯಕರ. ಈ ದಟ್ಟಡವಿಯಲ್ಲಿ ನನಗೆ ಯಾರು ಸಿಗುತ್ತಾರೆ? ಮತ್ತಾರು ಹಂಸವನ್ನು ಪ್ರೀತಿಸುತ್ತಾರೆ? ನೀನು ಶಾಶ್ವತವಾಗಿ ಒಂಟಿಯಾಗಿ ಇಲ್ಲಿರುತ್ತೀ. ಆತ ಬಂದೇ ಬರ್ತಾನೆ. ನನ್ನ ಮನ ಹೇಳುತ್ತದೆ ಬಂದೇ ಬರ್ತಾನಂತ. ಒಂದು ಸಾಮ್ರಾಜ್ಯ ಅರಣ್ಯದಿಂದ ದೂರವಿದ್ದಿಲ್ಲ. ಅಲ್ಲಿ ಓರ್ವ ಅರಸಿ ಇದ್ದಳು. ಆಕೆ ಬಲು ದಯಾಳು ಆಗಿದ್ದಳು. ಆಕೆಗೆ ಒಬ್ಬ ಪುತ್ರನಿದ್ದ, ಅರಸುಕುಮಾರ ಸಿಗ್ಫ್ರೆಡ್. ಆತ ಸುಂದರನಾಗಿದ್ದ, ಜಾಣನಿದ್ದ, ಬಲವಂತನಿದ್ದ. ಆದರೆ ದಯಾಳು ಮಾತ್ರ ಆಗಿರಲಿಲ್ಲ. ಒಂದು ಸಂಜೆ ಅರಸಿ ಅವನನ್ನು ಕರೆದಳು. ಸಿಗ್ಫ್ರೆಡ್, ಬಾಯಿಲೆ, ನನ್ನ ಹತ್ರ ಒಂದು ಅಚ್ಚರಿ ಇದೆ. ಏನು ಅಚ್ಚರಿ ಕೊಡ್ತೀಯ ನೀನು? ಸಾಧ್ಯವಾದರೆ ಬೆಳೆದ ವ್ಯಕ್ತಿಗೆ ಕುದುರೆ. ವಾವ್, ಅವ್ವ, ಅದು ಖರೇನ ಒಂದು ಸಾಮಾನ್ಯ ಕುದುರೆ. ಖರೇನ ಇಲ್ಲ ಅವ್ವ, ಅದು ಬಲವಂತವಾಗಿ ಕಾಣ್ತಾನೂ ಇಲ್ಲ. ಸರಿ, ಬಲು ಚುರುಕಾಗಿ ಕಾಣುತ್ತೆ, ಸಾಕು ನನಗೆ. ನೀನಿದಕ್ಕೆ ಸ್ಟಾಂಪರ್ ಎಂದು ಕರಿಬೇಕಾದ್ರೆ ಕೇಳಿಗ, ನನ್ನ ಹತ್ರ ಇನ್ನೊಂದು ಅಚ್ಚರಿ ಇದೆ ನಿನಗೆ. ಸಿಗ್ಫ್ರೆಡ್ ಮೂವರು ಚೆಲುವೆಯರು ಬಳುಕುತ್ತಾ ತನ್ನ ಕಡೆಗೆ ಬರುವುದನ್ನು ನೋಡುತ್ತಾನೆ. ಈ ಮೂವರು ತರುಣಿಯರು ನಿನ್ನ ಭೇಟಿಯಾಗಲು ಬಂದಿದ್ದಾರೆ. ಮದುವೆಯಾಗಲು? ನಾನಿಷ್ಟು ಬೇಗ ಮದುವೆ ಆಗೋದಿಲ್ಲ ಅವ್ವ. ಅವ್ವ, ಮತ್ತೆ ಹುಡುಗಿಯರು ಅವರು ನನ್ನ ಕಾಳಜಿ ಮಾಡೋದಿಲ್ಲ. ಕೇವಲ ನನ್ನ ಮದುವೆ ಆಗ್ಬೇಕಂತಾರೆ, ಯಾಕೆಂದ್ರೆ ನಾನು ಅರಸುಕುಮಾರ ಇದ್ದದಕ್ಕೆ. ಎಷ್ಟೊಂದು ಅಡ್ಡಾಡಿ. ಸಿಗ್ಫ್ರೆಡ್, ಏನು ಹೇಳ್ತಿದ್ಯಾ? ಇದು ಆ ತರ ಅಲ್ಲಪ್ಪ. ನಾನಿದನ್ನು ಕೇಳೋದಕ್ಕೆ ತಯಾರಿಲ್ಲ. ಏ ಕುದುರೆ, ನೋಡೋಣ ನೀನೆಷ್ಟು ಬಲಶಾಲಿಯಾಗಿದ್ದೀಯ ಅಂತ. ಎಲ್ಲಿಗಾದ್ರೂ ಇಲ್ಲಿಂದ ದೂರ ಹೋಗೋಣ. ಸ್ಟಾಂಪರ್ ತನ್ನ ಕುರಗಳಿಂದ ಗಾಳಿಯಲ್ಲಿ ಹೊಡೆಯಿತು. ನಂತರ ಹಾರಿಗಾಲುಗಳಿಂದ ಪೂರ್ತಿ ರಭಸದಿಂದ ದೇಶದವರೆಗೆ ಹೋಯಿತು. ಅರಸುಕುಮಾರ ಸಿಗ್ಫ್ರೀಡ್ ಅದನ್ನು ತಡೆಯದಂತಾದ. ಮತ್ತಾತ ಎಷ್ಟೇ ಕಷ್ಟಪಟ್ಟು ಪ್ರಯತ್ನಿಸಿದ, ಆದರೆ ಕುದುರೆ ಓಡುತ್ತಲೇ ಇತ್ತು. ಬೇಗನೆ ಅವರು ಅರಣ್ಯವನ್ನು ತಲುಪಿದರು. ಸ್ಟಾಂಪರ್ ಒಮ್ಮೆಲೆ ನಿಂತಿತು. ಅರಸುಕುಮಾರ ಸಿಗ್ಫ್ರೀಡ್ ನನ್ನ ಎಲೆಗಳ ರಾಶಿಯ ಮೇಲೆ ಎಸೆದು ಬಿಟ್ಟಿತು. ಹಾಳಾದ ಕುದುರೆ, ಸರಿಯಾಗಿ ಓಡುವುದಕ್ಕೂ ಬರೋದಿಲ್ಲ ನಿನಗೆ. ನೀನಿದಕ್ಕೆ ತೆರಬೇಕಾಗುತ್ತೆ. ಮತ್ತಾತ ತಿರುಗಿದ. ತನ್ನೆದುರಿಗೆ ಒಂದು ಸರೋವರವನ್ನು ನೋಡುತ್ತಾನೆ. ಆತ ಎಷ್ಟೊಂದು ಬೆರಗಾಗಿದ್ದ ಅಂದರೆ ಆತ ಆ ದಿನ ಆದ ಕೆಟ್ಟದ್ದನ್ನು ಮರೆತು ಬಿಟ್ಟಿದ್ದ. ಆತ ಪೊದೆಗಳ ಹತ್ತಿರ ಕುಸಿದು ಕುಳಿದುಕೊಂಡ. ಸರೋವರದ ಕಡೆಗೆ ಕಣ್ಣಾಯಿಸಿದ. ಕೊನೆಗೂ ಸ್ವಲ್ಪ ಶಾಂತಿ ನೆಮ್ಮದಿ ಸಿಕ್ತು. ಅವ್ವ ಹೀಗೆ ಯಾಕೆ ಮಾಡಿದಳು? ನನಗೆ ಗೊತ್ತಿರದೇ ಇರೋರನ್ನ ಮದುವೆ ಆಗ್ಬೇಕಂತೆ, ಮತ್ತೆ ನನಗೆ ಒಂದು ಕುದುರೆಯನ್ನು ಕೊಟ್ಟಳು. ಅವ್ವ ನನಗೆ ಹಿಡಿಸದಿದ್ದರು? ಎಂಥ ಕರಾಳ ದಿನ ಇದು. ಅರಸುಕುಮಾರ ತನ್ನ ಅದೃಷ್ಟಹೀನ ದಿನದ ಬಗ್ಗೆ ಯೋಚಿಸುತ್ತಿದ್ದ. ಅರಸುಕುಮಾರಿ ಓಡೆಟ್ ಗಿಡದ ಹಿಂದೆ ಅಡಗಿಕೊಂಡಿದ್ದಳು. ಮತ್ತೀತನನ್ನು ನೋಡುತ್ತಿದ್ದಳು. ಈ ವ್ಯಕ್ತಿ ಯಾರಿರಬಹುದು? ಆತ ಏನೋ ಒಂದರ ಬಗ್ಗೆ ಸಿಡಿಮಿಡಿಗೊಂಡಂತೆ ಕಾಣುತ್ತಿದ್ದಾನೆ. ಪ್ರತಿಯೊಂದು ಕರಾಳವಾಗಿದೆ. ಈ ಜಗತ್ತು ಕರಾಳವಾಗಿದೆ. ಈ ಕುಸುಮಗಳು ಸಹ ಕರಾಳವಾಗಿವೆ. ಆತ ಹೂಗಳನ್ನು ಅರಿದು ಹಾಕುವುದನ್ನು ನೋಡಿದ ಓಡೆಟ್ ಸಿಡಿಮಿಡಿಗೊಂಡಳು. ಏನು ಹೀಗೆ ಹೂಗಳನ್ನು ಅರಿದು ಹಾಕಬೇಡ, ಅವೇನು ಮಾಡಿಲ್ಲ ಹಾಗೆ ಮಾಡಿಸಿಕೊಳ್ಳುವುದಕ್ಕೆ. ಅರಸುಕುಮಾರ ಓಡೆಟ್ಗಳ ಚೆಲುವಿಕೆಗೆ ಮಾರುಹೋದನು. ಯಾರು ನೀನು? ನಾನು ಓಡೆಟ್, ಈ ಸರೋವರದ ಅರಸುಕುಮಾರಿ. ನಿನಗೆಷ್ಟು ದೈತ್ಯತನ ಇಲ್ಲಿಗೆ ಬಂದಿರುವೆ? ಮತ್ತೆ ಪಾಪ ಕುಸುಮಗಳನ್ನು ಹಾಳು ಮಾಡುತ್ತಿದ್ದೀಯ. ನಾನು ಅರಸುಕುಮಾರ ಸಿಗ್ಫ್ರೆಡ್.
ನಾನ್ಯಾಕೆ ಈ ಜುಜುಬಿ ಹೂಗಳನ್ನು ಹಾಳು ಮಾಡದೇ ಇರಲಿ? ಅವು ಜುಜುಬಿ ಅಲ್ಲ, ಅವುಗಳಿಗೂ ಸಹ ಭಾವನೆಗಳಿರುತ್ತವೆ ನನ್ನ ನಿನ್ನಂತೆ. ಸುಮ್ಮನೆ ಆಕೆಯ ಮಾತಿಗೆ ಒಪ್ಪಬೇಡ. ಓಡೆಟ್ ತನ್ನ ಕರವನ್ನು ಹೂಗಳ ಮೇಲಿಟ್ಟಳು, ಅವು ಮತ್ತೆ ಅರಳುವಂತೆ ಮಾಡಿದಳು. ಅರಸುಕುಮಾರ ಸೀಗ್ಫ್ರೀಡ್ ಬೆರಗಾದನು. ಇಂಥದ್ದನಾತ ಎಂದೂ ನೋಡಿರಲಿಲ್ಲ. ಆತ ತಾನು ಮಾಡುವುದನ್ನು ನೋಡುತ್ತಿರುವುದು ಕಂಡಿತು ಓಡೆಟ್ಟಿಗೆ. ನೀನ್ ಯಾಕೆ ಹಾಗೆ ನನ್ನ ನೋಡಿ ನಸುನಕ್ಕೆ? ಅಗತ್ಯ ಇದ್ದವರಿಗೆ ನೀನು ಯಾವಾಗ ನೆರವಾಗುತ್ತೆ ನಿನಗದು ಗೊತ್ತಾಗುತ್ತದೆ. ಪ್ರಯತ್ನಿಸು, ದಯಾಳು ಆಗಿದ್ದರೆ ನಿನಗದು ನೋವು ಮಾಡೋದಿಲ್ಲ. ನನಗೆ ಅಪಮಾನ ಮಾಡುತ್ತೀಯ ನೀನು, ಇದು ತೀರ ಸಣ್ಣತನ. ನಾನು ಹೋಗುತ್ತೇನೆ ಬಾ ಕುದುರೆ. ಏ ಅರಸುಕುಮಾರ, ಒಮ್ಮೆ ಪ್ರಯತ್ನಿಸಿ ನೋಡು, ನೀನು ನಸುನಗುತ್ತಿ. ಏನೇ ಆಗಲಿ. ಅರಸುಕುಮಾರ ನಾಗಾಲೋಟದಿಂದ ತಿರುಗಿ ಬಂದನು. ಬಹುದೂರ ಮರಳಿ ಹೋಗಬೇಕಿತ್ತು, ಮತ್ತೀಗಾಗಲೇ ಕತ್ತಲೆ ಆಗಾತ್ತಿದೆ. ಹೋಗುತ್ತಿರುವಾಗ ದೀನ ಮುದುಕನನ್ನು ಭೇಟಿಯಾಗುತ್ತಾನೆ. ತರುಣ ವ್ಯಕ್ತಿಯೇ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀಯಾ? ನನಗೆ ಬಾಯಾರಿಕೆ ಆಗಿದೆ. ನೀರು? ನನ್ನ ಯಾರಂತ ತಿಳ್ಕೊಂಡಿಯ? ಆಗಲೇ ಓಡೆಟ್ಟಳ ದನಿ ಮನದಲ್ಲಿ ಸ್ಪಷ್ಟವಾಗಿ ಗುಯಿಗುಡುತ್ತದೆ. ಏಯ್ ಅರಸುಕುಮಾರ, ದಯಾಳು ಹಾಕೋದಕ್ಕೆ ಇನ್ನೂ ಕೈ ಮೀರಿಲ್ಲ. ಇದನ್ನು ನೀನು ಹಿಡಿ. ತೆಗೆದುಕೋ ಇದನ್ನು, ಎಲ್ಲವನ್ನೂ ಕುಡಿದು ಬಿಡು, ನನಗೇನು ಬೇಡ. ಪುಣ್ಯ ಬರಲಿ, ನೀನು ಬಹಳ ದಯಾಮಯಿ. ಅರಸುಕುಮಾರನಿಗೆ ಆಶ್ಚರ್ಯವಾಯಿತು. ಆತ ಕರೆ ಬಂದ್ರೆ ನಸುನಕ್ಕನು. ಆತ ಒಳ್ಳೆಯ ಮನಸ್ಸಿನಿಂದ ಸವಾರಿ ಮಾಡಿದ, ಬೇಗನೆ ಮನೆಯನ್ನು ತಲುಪಿದನು. ಮರುದಿನ ಅರಮನೆಯಲ್ಲಿ ತರುಣಿಯರಿಗೆ ಶುಭ ಕೋರಬೇಕೆಂದು ಬಯಸಿದ. ಮತ್ತಾದನ್ನಾತ ಎಂದೂ ಮಾಡಿರಲಿಲ್ಲ. ಅವರ ಭಾವನೆಗಳನ್ನು ಆತ ನೋಡಿದಾಗ ಆತನಿಗೆ ಒಳ್ಳೆಯ ಅನುಭವ ಆಯಿತು. ಅಂದ್ರೆ ಇದನ್ನೇ ಅರಸುಕುಮಾರಿ ಬಯಸಿದ್ದು. ನಾನಿವತ್ತು ರಾತ್ರಿ ಹೋಗುತ್ತೇನೆ ಆಕೆಯನ್ನು ನೋಡೋದಕ್ಕೆ. ಆ ರಾತ್ರಿ ಆತ ತನ್ನ ಕುದುರೆ ಇದ್ದಲ್ಲಿಗೆ ಹೋದನು. ನಾನೀಗ ಸರೋವರಕ್ಕೆ ಹೋಗಬೇಕೆಂದಿದ್ದೇನೆ, ಈಗಲೇ ನನ್ನ ಅಲ್ಲಿಗೆ ಒಯ್ಯಿ. ಏನಂತೀಯ ಹೇಳು, ಅಂದ್ರೆ ದಯವಿಟ್ಟು ಸರೋವರಕ್ಕೆ ಕರೆದುಕೊಂಡು ಹೋಗು. ಏನು ಮತ್ತೆ ಮರಳಿ ಸರೋವರಕ್ಕೆ? ಓಡಿಟ್ಟಳಿಗೆ ಅತಿ ಆಶ್ಚರ್ಯವಾಯಿತು. ಓ, ನೀನು ತಿರುಗಿ ಬಂದೆ, ಯಾಕೆ? ಅಂದ್ರೆ ಏನಿರರ್ಥ ಯಾಕೆ? ಈ ಅರಸುಕುಮಾರ ತನಗೆ ಇಷ್ಟವಾದಲ್ಲಿಗೆ ಹೋಗಲು ಅವಕಾಶವಿಲ್ಲವೇನು? ಹಾಗೆ ಧನ್ಯವಾದಗಳು ನಿನಗೆ, ನಿನ್ನೆ ನನಗೆ ಕರೆನ ಏನೋ ವಿಶೇಷವಾದದ್ದನ್ನು ಕಲಿಸಿದ್ದಕ್ಕೆ. ಇದು ನನಗೆ ಸಂತೋಷದಾಯಕವಾಯಿತು. ಬನ್ನಿ, ಸುತ್ತಲೂ ನಿಮಗೆ ತೋರಿಸುತ್ತೇನೆ, ನೀವು ಕೂಡ. ಓ, ಆ ನನ್ನ ಕುದುರೆ ಶರಣು ಸ್ಟಾಂಪರ್, ನೀನು ಒಳ್ಳೆಯ ಕುದುರೆ. ಒಳ್ಳೆಯದು, ಅದು ಎಷ್ಟು ಒಳ್ಳೆಯದು ಅನ್ನುವುದನ್ನು ಶುರು ಮಾಡಬೇಡ ಈಗ. ಇಡೀ ರಾತ್ರಿ ಸೀಗ್ಫ್ರೀಡ್ ಹಾಗೂ ಓಡೆಟ್ ನಕ್ಕರು ಮಾತಾಡಿದರು. ಆಕೆ ಆ ಭಾಗದ ಅನೇಕ ರಮಣೀಯ ಸ್ಥಳಗಳನ್ನು ತೋರಿಸಿದಳು. ಆಕೆಯ ದಯಾಳುತನ ಹಾಗೂ ಚೆಲುವಿಕೆಗೆ ಆತ ಎಲ್ಲ ಲಕ್ಷ್ಯವನ್ನು ವಹಿಸಿದನು. ಪ್ರತಿದಿನ ರಾತ್ರಿ ಆಕೆಯನ್ನು ನೋಡುವುದಕ್ಕೆ ಹೋಗುತ್ತಿದ್ದ, ನಸುಕಿನಲ್ಲಿ ತಿರುಗಿ ಬರುತ್ತಿದ್ದ. ದಿನಗಳು ಕಳೆದಂತೆ ಎಲ್ಲರೂ ಗುರುತಿಸತೊಡಗಿದರು ಅರಸುಕುಮಾರ ದಯಾಳು ಹಾಗೂ ಉದಾರ ಆಗಿರುವುದನ್ನು. ಮಗ, ನಾನು ನಿನಗೆ ಏನೋ ಹೇಳಬೇಕೆಂದಿರುವೆ. ಹೇಳುವ. ಇವತ್ತು ರಾತ್ರಿ ನಾಡಿನ ಎಲ್ಲ ತರುಣಿಯರನ್ನು ಜಲಸಕ್ಕೆ ಕರೆಯಲಾಗಿದೆ, ನೀನು ಅವರ ಜೊತೆ ನರ್ತಿಸಲೇಬೇಕು. ಆದರೆ ಅವ್ವ, ನಾನಾಗಲೇ ನಿನಗೆ ಹೇಳಿದ್ದೇನೆ ಅವರ್ಯಾರನ್ನು ನಾನು ಮದುವೆ ಆಗೋದಿಲ್ಲ ಎಂದು. ನೋಡು ಮಗ, ನಾಡಿನ ಪ್ರಜೆಗಳೆಲ್ಲ ತಮ್ಮ ಅರಸುಕುಮಾರ ಮದುವೆ ಆಗೋದನ್ನು ನೋಡಬೇಕೆಂದಿದ್ದಾರೆ, ಮತ್ತೆ ಪಟ್ಟಾಭಿಷೇಕಕ್ಕಾಗಿ ಕಾಯುತ್ತಿದ್ದಾರೆ. ನಾಳೆ ನೀನು ವಧುವನ್ನು ಆರಿಸಲೇಬೇಕು, ಮತ್ತಿದು ನನ್ನ ಕೊನೆಯ ಮಾತು. ಹೇಳು, ನಾನೇನು ಮಾಡಲೀಗ? ಆ ರಾತ್ರಿ ಅರಸುಕುಮಾರ ಅಲ್ಲಿದ್ದ ಚೆಲುವೆಯರೆಲ್ಲರ ಜೊತೆಗೆ ನರ್ತಿಸಿದನು. ಸಿಹಿ ನಗುವನ್ನು ನಕ್ಕನು, ಆದರೆ ಆತನ ಮನಸ್ಸು ಮಾತ್ರ ಓಡೆಟ್ಟಳನ್ನು ನೆನೆಯುತ್ತಿತ್ತು. ಜಲಸ ರಾತ್ರಿಯಿಡೀ ನಡೆಯಿತು. ಅದು ಮುಗಿದ ಕೂಡಲೇ ಅರಸುಕುಮಾರ ಅರಮನೆಯವರೆಗೆ ಹೋದನು. ನಡಿ, ಓಡೆಟ್ಟಳನ್ನು ಹುಡುಕಲು ಹೋಗೋಣ. ಏನು? ಅವರು ನಾಗಾಲೋಟದಿಂದ ದಂಡಿಯ ರಾತ್ರಿಯಲ್ಲಿ ಹೋದರು. ಆದರೆ ಅವರು ನೋಡಿದ್ದೇನೆಂದರೆ ನೆರಳು ಅವರ ಬೆನ್ನು ಹತ್ತಿದನು ಮಾತ್ರ. ಅವರು ಗಡಾನ ಸರೋವರವನ್ನು ತಲುಪಿದರು. ಯಾಕೆ ಸೀಗ್ಫ್ರೀಡ್, ಇವತ್ತು ರಾತ್ರಿ ನೀನು ತೀರ ತಡವಾಗಿ. ಓ, ಎಲ್ಲವೂ ಸರಿಯಾಗಿದೆ ಅಲ್ಲವೇ? ಓಡೆಟ್ಟಿ, ನಾನಿಲ್ಲಿಗೆ ಬಂದದ್ದು ಯಾಕೆಂದ್ರೆ ನಿನ್ನ ಪ್ರೀತಿಸುತ್ತೇನೆ ಎಂದು ಹೇಳಲು. ನಿನ್ನ ಬಗ್ಗೆ ಯೋಚಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ಮದುವೆ ಆಗ್ತೀಯಲ್ಲ, ನನ್ನ ಹೆಂಡತಿ.
ನಾನು ಸಾಧ್ಯವಿಲ್ಲ. ಏನು, ಯಾಕೆ ಸಾಧ್ಯವಿಲ್ಲ? ಯಾಕೆಂದ್ರೆ ನಾನು. ಆ ಕ್ಷಣದಲ್ಲಿ ರವಿ ಮೂಡಲು ಆರಂಭಿಸಿದ. ಮತ್ತೆ ಮೂಡೆಟ್ ವಾಕ್ಯವನ್ನು ಪೂರ್ತಿ ಮಾಡುವ ಮೊದಲೇ ಆಕೆ ಹಂಸ ಆಗಿಬಿಟ್ಟಳು, ಅರಸುಕುಮಾರ ಸೀಗ್ಫ್ರೀಡ್ನ ಕಣ್ಮುಂದೆಯೇ. ಒಡಿಟಿ, ಇಲ್ಲ, ನಿನಗೇನಾಯಿತು? ಏನಾಯ್ತು ಹಂಸ? ಹೇಗೆ ಆದೆ ನೀನು? ನೋಡಿ, ಬಹಳ ಹಿಂದೆ ಓರ್ವ ಕ್ರೂರಿ ಮಾಟಗಾರ ರೋಟ್ ಬರ್ಟ್ ಎನ್ನುವಾತ ನನಗೆ ಶಾಪವನ್ನು ಕೊಟ್ಟಿದ್ದಾನೆ. ಈಗ ಆತನ ಮೋಡಿಯಿಂದ ನಾನು ರಾತ್ರಿ ಮನುಷ್ಯಳಾಗುತ್ತೇನೆ, ಮತ್ತೆ ದಿನದಲ್ಲಿ ಹಂಸ. ಕೇವಲ ಸತ್ಯ ಪ್ರೀತಿ ಮಾತ್ರ ಶಾಪವನ್ನು ವಿಮೋಚನೆ ಮಾಡುತ್ತದೆ. ಹಾಗಾದರೆ ನಿನಗಾಗಿ ನಾನು ಅದನ್ನು ಮಾಡುತ್ತೇನೆ. ನಿನ್ನನ್ನು ಕರೆನ ಪ್ರೀತಿಸುತ್ತೇನೆ. ನೀನು ಹಂಸವಾಗಿರು ಇಲ್ಲ ಮಾನವಳಾಗಿರು ಇಲ್ಲ ಏನೇ, ನಿನಗನಿಸುತ್ತೆ ಶಾಪ ವಿಮೋಚನೆ ಅಷ್ಟು ಸುಲಭ ಎಂದು. ನೀನು ಪ್ರೀತಿಸುತ್ತೇನೆ ಅಂದ ಮಾತ್ರಕ್ಕೆ ಕರೆ ಪ್ರೀತಿ ಆಗಿಬಿಡುತ್ತಾ? ಇಲ್ಲ, ಕರೆ ಪ್ರೀತಿಗೆ ತ್ಯಾಗ ಮಾಡಬೇಕು. ಪ್ರೀತಿಗಾಗಿ ತ್ಯಾಗ ಮಾಡಲು ಸಿದ್ಧನಿದ್ದೀಯಾ ನೀನು? ಇದ್ದೇನೆ ನಾನು, ಆಕೆಗಾಗಿ ಏನಾದರೂ ಮಾಡಲು ಸಿದ್ಧನಿದ್ದೇನೆ. ಒಳ್ಳೇದು ಹಾಗಾದ್ರೆ. ಇಲ್ಲ ಸೀಗ್ಫ್ರೀಡ್, ನಿನಗೆಷ್ಟು ದಿಟ್ಟತನವಿದೆ ಆತನಿಗೆ ಹೀಗೆ ಮಾಡುವುದಕ್ಕೆ? ಇಲ್ಲ ಇಲ್ಲ ಒಡೆಟ್ಟಿ, ಎಚ್ಚರ ಆಗು ಪ್ರಿಯ ಒಡೆಟ್ಟಿ. ಒಡೆಟ್ಟಿ ಬ್ಯಾಲಿಗಳೇ, ಒಡೆಟ್ಟಿ ನನಗಾಗಿ ಎದ್ದೇಳು. ಇಂಥ ಕೆಟ್ಟ ನಗುವಿನ ರಾಕ್ಷಸನೊಂದಿಗೆ ರಾಟ್ ಬಾಟ್ ಸುತ್ತಲೂ ತಿರುಗಿ ಹೋಗಹತ್ತಿದನು. ಆದರೆ ಆಗಲೇ ಸ್ಟೋಂಪರ್ ಹಿಂದಿನಿಂದ ಬಂದು ಒದ್ದುಬಿಟ್ಟಿತು. ರಾಟ್ ಬಾಟ್ ಗಾಳಿಯಲ್ಲಿ ಆರುತ್ತಿರುವಾಗ ಮೋಡಿ ಚಡಿ ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು. ತನ್ನೆಲ್ಲ ಬಲದಿಂದ ಸ್ಟೋಂಪರ್ ಕುರಗಳಿಂದ ಗಾಳಿಯಲ್ಲಿ ಒತ್ತಿತ್ತು. ಮತ್ತೆ ಮೋಡಿ ಚಡಿಯನ್ನು ತುಳಿದು ಬಿಟ್ಟಿತು. ಅದು ಎರಡು ಹೋಳಾಗಿ ಬಿಟ್ಟಿತು. ಇಲ್ಲ, ಆ ಸಮಯದಲ್ಲಿ ರಾಟ್ ಬಾಟ್ ಗಾಳಿಯಲ್ಲಿ ಮಾಯವಾದ, ಮತ್ತೆಂದಿಗೂ ಕಾಣಲಿಲ್ಲ. ಆ ಕೂಡಲೇ ಮಾಟದ ಮಿಂಚು ಹೋಳಾದ ಮೋಡಿ ಚಡಿಯೊಂದಿಗೆ ಹೊರಬಂದಿತು. ಅದರ ಮಿಂಚು ಓಡಟ್ಟಳ ಮೇಲೆ ಹಾಯ್ದು ಹೋಯಿತು. ಒಮ್ಮೆಲೆ ಸೀಗ್ಫ್ರೀಡ್ ಮನುಷ್ಯನಾದ, ಓಡೆಟ್ ಸಹ ಮನುಷ್ಯಳಾದಳು. ಮೆಲ್ಲಗೆ ಕಣ್ಣನ್ನು ತೆರೆದಳು. ಓಡೆಟ್, ಓಡೆಟ್, ನೀನು ಸರಿಯಾಗಿದ್ದೀಯಲ್ಲ? ಹೌದು, ಸರಿ ಇದ್ದೇನೆ. ರಾತ್ಬರ್ಟನಿಗೆ ಏನಾಯ್ತು? ಸರಿ ಹೇಳೋಣ, ನಮ್ಮ ಕುದುರೆ ಆತನಿಗೆ ಉಪಚರಿಸಿತು ಅಂತ. ಅರಸುಕುಮಾರ ಸ್ಟೋಂಪರ್ ಓಡೆಟ್ಟನನ್ನು ಅರಮನೆಗೆ ಕರೆದುಕೊಂಡು ಹೋದರು. ಅರಸುಕುಮಾರ ತನ್ನ ತಾಯಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದ. ಆಕೆಗೆ ಹರ್ಷವಾಯಿತು. ಚೆಲ್ಲುವಾದ ಅರಸುಕುಮಾರಿಯನ್ನು ನೋಡಿ ಕೂಡಲೇ ಮದುವೆಗೆ ಒಪ್ಪಿಗೆ ನೀಡಿದಳು. ಓಡೆಟ್ ಹಾಗೂ ಸೀಗ್ಫ್ರೀಡ್ ಭವ್ಯವಾಗಿ ಮದುವೆ ಮಾಡಿಕೊಂಡರು. ಸೀಗ್ಫ್ರೀಡ್ ರಾಜ್ಯಭಾರ ವಹಿಸಿಕೊಂಡನು. ಪ್ರಜೆಗಳಿಗೂ ಆನಂದವಾಯಿತು. ಆದರೆ ಸ್ಟೋಂಪರಿಗೆ ಏನಾಯಿತು ಅಂತ ನೀವು ಕೇಳಬಹುದು. ಒಳ್ಳೆಯದು, ಸ್ಟೋಂಪರ್ನನ್ನು ಸೇನೆಯ ಸೇನಾಧಿಪತಿಯನ್ನಾಗಿ ನೇಮಿಸಲಾಯಿತು. ಮತ್ತು ಅದು ರಾತ್ಬರ್ಟ್ನಂತವರನ್ನು ನಾಡಿನಿಂದ ಬಹುದೂರ ಇಡಲಾಯಿತು.